ವೆಲ್ಕಮ್ ಟು ಎಸ್ ಜಿ ಎಸ್ ಕಿಚನ್ಸ್. ನೀವು ನೋಡ್ತಿದ್ರಾ ಎಸ್ ಜಿ ಎಸ್ ಕನ್ನಡ ಬ್ಲಾಗ್ಸ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಗೌರಿ ಹಬ್ಬ, ಗೌರಿ ಆ್ಯಂಡ್ ಗಣೇಶ ಹಬ್ಬ ಪ್ರಿಪ್ರೇಷನ್ ವಿಡಿಯೋನ ತೋರಿಸ್ತಾ ಇದ್ದೀನಿ. ಸೊ ನಮ್ಮನೇಲಿ ಗೌರಿ ಮತ್ತು ಗಣೇಶ ಹಬ್ಬಕ್ಕೆ ಏನೆಲ್ಲ ಸ್ವೀಟ್ಸ್ ಮಾಡ್ತಾರೆ, ಹಾಗೆ ಫುಲ್ ಇನ್ ಡೀಟೇಲ್ ಹೇಗೆಲ್ಲ ಸ್ವೀಟ್ಸ್ ರೆಸಿಪಿನ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಹಾಗಿದ್ರೆ ಕೊನೆವರೆಗೂ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಸೊ ನಮ್ಮನೇಲಿ ಯಾವ ರೀತಿ ಹಬ್ಬ ಆಚರಿಸ್ತೀವಿ, ಹಬ್ಬದ ಸಿಹಿ ತಿಂಡಿಗಳನ್ನು ಯಾವುದೆಲ್ಲ ಮಾಡ್ತೀವಿ, ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ. ಸೊ ಈ ನಾವು ಈ ಹಬ್ಬಕ್ಕೆ ಸ್ಪೆಷಲಿ ಗಣೇಶ ಆ್ಯಂಡ್ ಗೌರಿ ಹಬ್ಬಕ್ಕೆ ನಾವು ಏನೆಲ್ಲ ಮಾಡ್ತೀವಿ ಅಂದರೆ ಗರ್ಜಿಕಾಯಿ, ಚಕ್ಲಿ, ಕೋಡ್ಬಳೆ ಆ್ಯಂಡ್ ಚಿಗ್ಲಿ ಟಮಟ ಆ್ಯಂಡ್ ಗಣೇಶನಿಗೆ ಕಾಯಿ ಕಡುಬು, ಮೋದಕ ಇದೆಲ್ಲ ಇಷ್ಟ ಅಲ್ಲ, ಸ್ವೀಟ್ ಕಡುಬು ಮತ್ತು ಖಾರ ಕಡುಬು, ಕೆಸಿನ ಗಂಟು ಇದನ್ನೆಲ್ಲ ನಾವು ಮಾಡ್ತೀವಿ. ಸೊ ನೀವು ಈ ವಿಡಿಯೋ ಕಂಪ್ಲೀಟಾಗಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಏನೆಲ್ಲ ನಾವು ಮಾಡಿದ್ದೀವಿ, ಆಮೇಲೆ ಹೇಗೆ ಮಾಡೋದು ಅದನ್ನು, ನಮ್ಮ ಮಮ್ಮಿ ಹೇಗೆ ಮಾಡ್ತಾರೆ ಅನ್ನೋದನ್ನ ನಾನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ರೆ ದಯವಿಟ್ಟು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಇಲ್ಲ ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ರೆ, ನನ್ನ ಹೆಸರು ಸೌಜನ್ಯ, ನಾನು ಚಿಕ್ಕಮಗಳೂರಿಂದ ಕನ್ನಡ ವ್ಲಾಗ್ಸ್ ಮಾಡ್ತೀನಿ. ನೀವು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಡ್ಯೂ ಸಬ್ಸ್ಕ್ರೈಬ್ ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಜೋರ ಮಮ್ಮಿ ಗೌರಿ ಹಬ್ಬ ಪ್ರಿಪರೇಷನ್ಸ್. ಗೌರಿ ಹಬ್ಬ ಏನೋ ಜೋರು, ಆದ್ರೆ ಇವತ್ತು ನೀನ್ ತಪ್ಪಿಸ್ಕೋಬಿಟ್ಟಲ್ಲ, ಯಾಕೆ ಹೆಲ್ಪ್ ಮಾಡ್ತೀಯ ಗಜ್ಜಿಕಾಯಿ ಮಾಡೋಣ ಅನ್ಕೊಂಡಿದ್ರೆ ನೋಡ, ನಾನು ಪಾಪ ಇಷ್ಟೊತ್ತಕ್ಕೆ ಎಷ್ಟು ಕಷ್ಟಪಟ್ಟು ಮಾಡಿದ್ವಿ, ಕಾಲೇಜ್ ಅಂದ್ಕೊಂಡು ಹೋಗಿ ತಪ್ಪಿಸ್ಕೋಬಿಟ್ಟೆ. ಈಗ ಚಕ್ಲಿ ಮಾಡೋಣ ಅಂತೀನಿ, ಇದಕ್ಕೆ ನೀನು ಹೆಲ್ಪ್ ಮಾಡಬೇಕು. ಓಕೆ, ಗಜ್ಜಿಕಾಯಿ ಮಾಡೋಕ್ಕೆ ಪಾಪು ಹೆಲ್ಪ್ ಮಾಡಿದ್ದಾನಲ್ಲ, ಸೊ ಚಕ್ಲಿ ಮಾಡೋಕ್ಕೆ ನಾನು ನಿಂಗೆ ಹೆಲ್ಪ್ ಮಾಡ್ತೀನಿ. ಡನ್ನ, ಸೊ ಇದು ದೇವರಿಗಿರೋದಕ್ಕೆ ಇದೆಲ್ಲ ಮುಟ್ಟಂಗಿಲ್ಲ, ತಿನ್ನಂಗಿಲ್ಲ ಅಲ್ಲ, ಅದೊಂದು ದೇವರಿಗೆ ನೈವೇದ್ಯ ಆಗೋವರೆಗೂ ಇದನ್ನೆಲ್ಲ ಮುಟ್ಟಂಗಿರಲ್ಲ. ಬಟ್ ಇದನ್ನೆಲ್ಲ ನೋಡಿ ನನಗಂತೂ ಟೆಂಪ್ಟೇಷನ್ ಅಂತೂ ತಡೆಯೋಕ್ಕಾಗಲ್ಲ, ತಿನ್ನಬೇಕು ಅನಿಸುತ್ತೆ. ಬಟ್ ಏನು ಮಾಡೋದು, ದೇವರಿಗೆ ಇಡೋವರೆಗೂ ತಿನ್ನೋ ಹಾಗಿಲ್ಲ, ಸೊ ಅಲ್ಲಿವರೆಗೂ ನಾಳೆವರೆಗೂ ವೆಯ್ಟ್ ಮಾಡಬೇಕು. ಚಕ್ಲಿ ಮಾಡೋಕ್ಕೆ ಈಗ ಫಸ್ಟ್ ಏನು ತೊಗೊತಿದ್ದೆ, ಏನು ಬೇಕು? ಫಸ್ಟು ಮೈದಾ ಆ್ಯಂಡ್ ಅಕ್ಕಿ ಹಿಟ್ಟು. ಸೊ ಇದು ಅಕ್ಕಿ ಹಿಟ್ಟು, ಇದನ್ನು ಒಂದು ಕಪ್ ಅಕ್ಕಿ ಇದೆಯಾ? ಏನು ಮಾಡಿರೋದು ಅಂದರೆ ತೊಳೆದು ಚೆನ್ನಾಗಿ ಒಣಗಿಸಿ ಮಿಲ್ ಬಿಡಿಸಿರೋದು, ಮಾಡಿಸಿರೋದು. ಓಕೆ, ಹೀಗೆ ಅಂತ ಮಾಡ್ಕೊಳ್ತೀವಲ್ಲ ಅದೇ ಸೇಮ್ ಅದೇ ಥರ. ಈಗ ಮೂರು ಕಪ್ ಮೈದಾಗೆ ಎರಡು ಕಪ್ ಅಕ್ಕಿ ಹಿಟ್ಟು ಹಾಕ್ತೀನಿ. ಈಗ ನೀನು ಹಾಕಿದ್ದು ಮೈದಾನಾ? ಮೈದಾ, ಮೈದಾ. ಓಕೆ, ಟೂ ಕಪ್ ಆಯಿತು. ಹಾಂ, ಒನ್ ಟೂ ಆ್ಯಂಡ್ ತ್ರೀ, ಮೂರು ಕಪ್ ಮೈದಾಗೆ. ಈಗ ಇದೆಷ್ಟು ಕಪ್ ಹಾಕ್ತೀಯಾ? ಇದೊಂದು ಅದನ್ನಲ್ಲಿ ಇಷ್ಟು ಮಾಡಿಸ್ಬೇಕು. ಹೇಗೆ ಅಂದರೆ ತೋರಿಸ್ತೀನಿ, ಸ್ವಲ್ಪ ಇದು ಮಿಕ್ಸ್ ಮಾಡ್ತೀನಿ. ಇದಕ್ಕೆ ಏನು ಸಾಲ್ಟ್ ಏನು ಹಾಕೋದು ಬೇಡವಾ, ಚಿಲ್ಲಿ ಪೌಡರ್ ಎಲ್ಲ? ಆಮೇಲೆ ಎಲ್ಲ ಮಿಕ್ಸ್ ಮಾಡೋದು. ಈಗ ಫಸ್ಟು ಹಬೆನಲ್ಲಿ ಇಡ್ಬೋದು, ಅಂದರೆ ಬರೇ ಇದು ಸ್ಟೀಮ್ ಬರುತ್ತಲ್ಲ ನೋಡು, ಅದರಲ್ಲಿಟ್ಟು ಬಿಸಿ ಮಾಡಬೇಕು. ಓಕೆ, ಅದೇ ಕಡ್ಬಿನ ತಪ್ಪ ಕಡ್ಬಿನ ಪಾತ್ರೆ ಅಥವಾ ಕುಕ್ಕರ್, ನಾನು ಕುಕ್ಕರೇ ಇಡ್ತೀನಿ, ಕಡ್ಬಿನ ಪಾತ್ರೆ ತೆಗೆಯೋಕ್ಕೋಗಲ್ಲ. ಇದು ಯಾಕೆ ಈ ಥರ ವೈಟ್ ಕ್ಲಾತ್ ಇಟ್ಕೊಂಡಿದ್ದೆ ಮಮ್ಮಿ, ಅದ್ರ ಮೇಲೆ ಹಿಟ್ಟು ಹಾಕೊಂಡಿದ್ಯಾ? ಬಟ್ಟೆನಲ್ಲಿ ಕಟ್ಟಿಡೋದಿಲ್ಲ ಹಿಟ್ಟನ. ಓ, ಬಟ್ಟೆ ಸಮೇತ ಇಡಬೇಕಾ? ಹಾಗೆ ನಾವು ಕುಕ್ ಮಾಡೋಕ್ಕಾಗಲ್ವಾ? ಇಲ್ಲ ಇಲ್ಲ, ನೀರೆಲ್ಲ ಆಗುತ್ತಲ್ಲ, ಸ್ವಲ್ಪ ಸ್ವಲ್ಪ ಥರ ಪಾತ್ರೆ ಹಾಕಿ. ಈಗ ಗ್ಯಾಸ್ ಹಚ್ಚಬೇಕು, ಪಾತ್ರೆ ಆ ಥರ ಅಂಗುಲ್ಟನ ರಿಂಗ್ ಇಡ್ಬೋದಾಯ್ತಲ್ಲ, ರಿಂಗ್ ಎಲ್ಲ ಆದ್ರೆ ನೀರು ಮಿಕ್ಸ್ ಆಗಿಬಿಡುತ್ತೆ. ಹಾಂ, ಬರೀ ಇದು ಸ್ಟೀಮಲ್ಲೇ ಬರಬೇಕು, ಅದ್ರ ನೀರು ಅದ್ರ ಮೇಲೆ ಒಂದು ಪ್ಲೇಟ್ ಇಡಿನ ಚೆನ್ನಾಗಾಗುತ್ತೆ, ಗ್ರಿಪ್ ಸಿಗುತ್ತೆ. ಹೌದು, ನೋಡೋಣ ಇದು ಎಷ್ಟು ಹೈಟ್ ಆಗುತ್ತೆ ಅಂತ. ಚೆನ್ನಾಗಿ ಟೈಟಾಗಿ ಕಟ್ಟಬೇಕು, ಅದರ ಟ್ವಿಸ್ಟ್ ಮಾಡಬೇಕಾ? ಟ್ವಿಸ್ಟ್ ಮಾಡಿ ನಾಟ್ ಹಾಕಿ ಇಡಬೇಕು. ಸೊ ನಮ್ಮನೇಲಿ ಹೇಗೆ ಚಕ್ಲಿ ಮಾಡ್ತಿದ್ದೀವಿ ಅಂತ ನೋಡ್ತಿದ್ದೀರಲ್ಲ, ಇದು ಸೆಕೆಂಡ್ ಟೈಮ್ ಮಾಡ್ತೀನಿ, ಯಾವಾಗಲೂ ಇದನ್ನು ನಾನು ಜಾಸ್ತಿ ಮಾಡಲ್ಲ, ಮೈದಾ ಇಷ್ಟಪಡಲ್ಲ. ಈಗ ಸ್ವಲ್ಪ ಈಸಿ ಆಗಲಿ ಅಂತ ನಾನು ಸಾಮಾನ್ಯ ಅಕ್ಕಿ ಇಟ್ಟು ಗೋಧಿ ಮೈದಾ ಸಾರಿ ಗೋಧಿ ಅಲ್ಲ ಉದ್ದಿನ ಬೇಳೆ. ಓ, ನಾವೇ ರೆಡಿ ಹಿಟ್ಟು ಪ್ರಿಪೇರ್ ಮಾಡಿ ಮಾಡ್ತಿದ್ದು, ಈ ಸತಿ ಸ್ವಲ್ಪ ಇನ್ಸ್ಟೆಂಟ್ ಆಗಿ ಮಾಡೋ ಥರ ಮಾಡ್ತಿದ್ಯಾ? ಇದು ಕ್ರಿಸ್ಪಿ ಆಗಿ ಬರುತ್ತಲ್ಲ, ಸುಮಾರು ಸ್ವೀಟಲ್ಲಿ ಮಾಡ್ಬೇಕಲ್ಲ. ಇದು ಕುಕ್ಕರಲ್ಲಿ ಕೆಳಗಡೆ ವಾಟರ್ ಹಾಕಿರ್ಬೇಕಲ್ಲ, ವಾಟರ್ ಹಾಕಿರ್ಬೇಕು, ಅದ್ರ ಮೇಲೆ ಪಾತ್ರೆ
ಸೊ ಈ ರೀತಿ ಪ್ಲೇಸ್ ಮಾಡಬೇಕು. ಆಗುತ್ತಾ ಲಿಡ್ ಮುಚ್ಚಕ್ಕೀಗ ನೋಡಿ, ಇದು ಗ್ಯಾಸ್ಕೆಟ್ ತೆಗಿಬೇಕು, ಹಾಗೆ ಹಾಕ್ಬಾರ್ದು. ಹಾಗೆ ಹಾಕಿದ್ರೆ ಏನಾಗುತ್ತೆ ಮಮ್ಮಿ? ವಿಷಲ್ ನೋಡಿ, ವಿಷಲ್ ಹೊಡಿಬಾರ್ದು. ಓ, ಇದು ಇಡ್ಸಲ್ಲ ಅನ್ಸುತ್ತೆ. ಇನ್ನೊಂದು ಸ್ಮಾಲ್ ವೆಸಲ್ ಇಡು. ಇದು ಪರ್ಫೆಕ್ಟ್ ಆಯ್ತಲ್ಲ. ಇದು ಗರ್ಜಿಕಾಯಿ ಮಾಡಿದ್ದಾ? ಈಗ ಗ್ಯಾಸ್ಕೆಟ್ ತೆಗೆದಿದ್ದೀನಿ. ಇಪ್ಪತ್ತು ನಿಮಿಷ ಇದು ಸ್ಟೀಮ್ ಬರಿಸ್ಬೇಕು. 20-30 ಮಿನಿಟ್ಸಲ್ಲಿ ಆಗುತ್ತೆ. ಓಕೆ. ನಿಮ್ಮನೇಲಿ ಗೌರಿ ಹಬ್ಬ ಹೇಗೆ ಆಚರಿಸ್ತೀರಾ, ಗೌರಿ ಗಣೇಶ ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಏನೆಲ್ಲ ಪ್ರಿಪ್ರೇಷನ್ ಮಾಡ್ತೀರಾ, ನೀವು ಏನೆಲ್ಲ ಡಿಶಸ್ ಪ್ರಿಪೇರ್ ಮಾಡ್ತೀರಾ, ಸ್ವೀಟ್ಸ್ ಪ್ರಿಪೇರ್ ಮಾಡ್ತೀರಾ ಅಂತ ನನಗೆ ಹೇಳೋದನ್ನ ಮರಿಬೇಡಿ. ಓಕೆ. ಒಬ್ಬೊಬ್ರು ಕಲ್ಚರ್ ಒಂದೊಂದು ಥರ ಇರುತ್ತೆ, ಒಬ್ಬೊಬ್ರು ಮನೇಲಿ ಒಂದೊಂದು ಥರ ಸೆಲೆಬ್ರೇಟ್ ಮಾಡ್ತೀರಾ. ಸೊ ನನಗೂ ಗೊತ್ತಾಗುತ್ತೆ ನೀವು ಯಾವ ಥರ ಸೆಲೆಬ್ರೇಟ್ ಮಾಡ್ತೀರಾ ಅಂತ. ಆಮೇಲೆ ಯಾವ್ದಾದ್ರು ಫೋಟೋಸ್ ಇದ್ದರೆ, ಮೀನ್ಸ್ ನೀವು ಗಣೇಶ ಕೂಸಿರೋದು ಆ ಥರ ಫೋಟೋಸ್ ಇದ್ದರೆ ನೀವು ನನಗೆ ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡ್ಬೋದು. ನನ್ನ ಇನ್ಸ್ಟಾಗ್ರಾಮ್ ID ಸೌಜನ್ಯ ಜಿಗೌಡ ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೀವು ಬಂದು ಇನ್ಸ್ಟಾಗ್ರಾಮಲ್ಲಿ ನನಗೆ ಶೇರ್ ಮಾಡಿಕೊಡಿ ನಿಮ್ಮ ಫೋಟೋಸ್ ಎಲ್ಲ. ಶೇರ್ ಮಾಡಿದರೆ ನಾನು ಅದನ್ನು ಯೂಟ್ಯೂಬಲ್ಲಿ ನಾನು ಶೇರ್ ಮಾಡ್ತೀನಿ ಅದನ್ನು ಎಲ್ಲರ ಜೊತೆನೂ. ಮಮ್ಮಿ, ಇನ್ನು ಏನೆಲ್ಲ ಮಾಡ್ತಿದ್ಯಾ ಹಬ್ಬಕ್ಕೆ? ಇಷ್ಟನಾ ಅಥವಾ ಏನೋ ಬರೀ ಗರ್ಜಿಕಾಯಿ ಚಕ್ಲಿ ಚಕ್ಲಿ ಕೊಡ್ಬಳೆ ಆಮೇಲೆ ಚಿಗ್ಲಿ ಟಮಟ ಅಂತ. ಚಕ್ಲಿ ಕೊಡ್ಬಳೆ ಗರ್ಜಿಕಾಯಿ ಚಿಗ್ಲಿ ಟಮಟ ಗೌರಿ ಪೂಜೆಗೆ. ಗಣೇಶನ್ಗೆ ಗಣೇಶನಿಗೆ ಮೋದಕ ಕೊಡ್ಬಳೆ ಮಾಡಿದ್ರೆ ಕಾಯಿ ಕಡುಬು ಕಡುಬು ಅದೇ ಕಡುಬು ಕಾಯಿ ಕಡುಬು ಖಾರ ಕಡುಬು ಸ್ವೀಟ್ ಕಡುಬು. ಅದೇನೋ ಸ್ಟೋರಿ ಇದಲ್ಲ ಬಿಹೈಂಡ್ ಕೆಸಿನ್ ಗಂಟು, ಅದೇನು ಹೇಳು ಸ್ಟೋರಿ ಹೇಳ್ತೀಯ ನಮ್ಮ ವ್ಯೂವರ್ಸಿಗೆ ಏನು ಸ್ಟೋರಿ ಅಂತ? ಹಾಂ, ಯಾಕೆ ಹೇಳು. ನಮ್ಮನೇಲಿ ಈ ಸತಿ ಕೆಸ ಬಿಟ್ಟಿದಲ್ಲ. ಕೆಸ ಅಂದ್ರೆ ಏನಿಲ್ಲ, ಗೌರಿ ಬರುವಾಗ ಗಣೇಶನ ಕೆಸಿನ ತಾಳಿಗೆ ಕಟ್ಟಿ ಬರ್ತಾಳಂತೆ ಮಗನ. ಅದಕ್ಕೆ ನಾವು ಕೆಸು ಏನು ಮಾಡಬೇಕು, ಗೌರಿ ಬರೋದ್ರೊಳಗೆ ನಾವು ಕಟ್ ಮಾಡಿಟ್ಕೋಬೇಕು ಮನೆಯಲ್ಲಿ. ಫಸ್ಟೇ ನಾವು ಕಟ್ ಮಾಡಿಡಬೇಕು, ಗೌರಿ ಹಬ್ಬ ಆದ್ಮೇಲೆ ಕಟ್ ಮಾಡಿದ್ರೆ ಅದೇನು ಅದೇ ಮಗುನ ಕಟ್ ಬರ್ತಾಳಂತೆ ಕೆಸುವಿನ ತಾಳಿಗೆ. ಹಾಗಾಗಿ ಅವತ್ತು ಗಣೇಶ ಹಬ್ಬದ ದಿನ ನಾವು ಕೆಸನ ಕುಯ್ಯೋ ಹಾಗಿಲ್ಲ, ಅದಕ್ಕಿಂತ ಮುಂಚೆನೆ ಕುಯ್ದಿಟ್ಕೋಬೇಕಲ್ಲ. ಇಟ್ಕೊಂಡು ಮನೇಲಿ ಯಾವ ಥರ ಮಾಡ್ಬೋದು ಗಣೇಶ ಹಬ್ಬದಲ್ಲಿ ಮಾಡ್ಬೋದು. ಸೊ ಗಣೇಶನ್ಗೆ ಪ್ರಿಯವಾದದ್ದು ಮೋದಕ ಕಾಯಿ ಕಡುಬು ಎಲ್ಲ. ಸೊ ಅದನ್ನು ಗಣೇಶ ಹಬ್ಬಕ್ಕೆ, ಗೌರಿ ಹಬ್ಬಕ್ಕೆ ಇದು ಜಸ್ಟ್ ಚಿಗ್ಲಿ ಟಮಟ ಗಜ್ಜಿಕಾಯಿ ಚಕ್ಲಿ ಆ ಥರ ಮಾಡ್ತೀವಿ. ನಾಳೆ ಹಬ್ಬ, ನಾವು ಇವತ್ತೇ ಕಟ್ ಮಾಡಬೇಕು ಕೆಸು. ಹೌದು, ನಿಜ ರೀ, ನೀನು ನೆನ್ಪು ಮಾಡಿದ್ದು ಒಳ್ಳೇದಾಯ್ತು ಕಣೆ. ಬಾ, ಕೆಸ ಕಟ್ ಮಾಡ್ಕೊ ಬರೋಣ ಹಂಗಂದ್ರೆ. ಕೆಸ ಕಟ್ ಮಾಡಬೇಕು. ಹೌದು, ಹಾಂ ಬಾ ಹೋಗೋಣ. ನಾಳೆ ಹಬ್ಬ ಅಲ್ವಾ, ನಾಳೆ ಬರುವಾಗ ಗೌರಿಗೆ ಏನು ಒಳ್ಳೇದಾಯ್ತು ನೆನ್ಪು ಮಾಡಿ. ನೋಡಿದ್ರಾ, ನಮ್ಮಮ್ಮ ಈ ಬ್ಯುಸಿ ಟೆನ್ಷನಲ್ಲಿ ಮರ್ತುಬಿಟ್ರು. ಸೊ ನಾನು ನೆನ್ಪು ಮಾಡಿಸಿದ್ ಒಳ್ಳೇದಾಯ್ತು. ಕೆಸು ನಿಮಗೆ ಫಸ್ಟೇ ಕಟ್ ಮಾಡಿ ನಾವು ಮಾಡೋದು ನಾಡಿದ್ದು, ಆದರೆ ಫ್ರಿಡ್ಜಲ್ಲಿ ಕಟ್ ಮಾಡಿಟ್ರೆ ಚಪ್ಪಲಿ ಬೇಕಾ ಫ್ರೆಂಡಿಂದ ಹಾಕಿರ್ಬೇಕು? ನಾನು ಸ್ಲಿಪ್ಪರ್ಸ್ ಇಲ್ಲವಾ? ಓ, ಡೋರಿಗೆ ನನ್ನ ಡ್ರೆಸ್ ಸಿಗಾಕೋಬಿಟ್ಟಿದೆ. ಶಟ್. ಲುಕ್ ಹೌ ಗುಡ್ ದಿಸ್ ಫ್ಲವರ್ಸ್ ಆರ್. ಎಷ್ಟು ಚೆನ್ನಾಗಿದೆ ಅಲ್ಲ ಈ ಫ್ಲವರ್, ನೋಡೋಕ್ಕೆ ಖುಷಿಯಾಗುತ್ತೆ. ಬಂಚ್ ಆಫ್ ಫ್ಲವರ್ಸ್. ಎಲ್ಲಿದೆ ಮಮ್ಮಿ? ಇಲ್ಲೇ ಇಷ್ಟೊಂದು ಇದು ಕೆಸ ಇದೆ, ಇಲ್ಲೇ ಕಟ್ ಮಾಡೋದಲ್ವಾ? ನೋಡಿ, ಕೆಸ ಅಂದಲ್ಲ ನಾನು, ಇದೆ. ಇದು ಫೇವ್ರೇಟ್ ಅಲ್ಲ ಮಮ್ಮಿ ಗಣೇಶನ್ಗೆ? ಕಡುಬು ಜೊತೆ ಇದನ್ನು ಮಾಡಿರ್ತೀವಿ ನಾವು. ಆಮೇಲೆ ಇದ್ರ ಬಿಹೈಂಡ್ ಏನು ಸ್ಟೋರಿ ಇದೆ ಅಂತಲೂ ಕೇಳಿದ್ರಲ್ಲ. ನಾಳೆ ಗೌರಿ ಹಬ್ಬ, ನಮ್ಮ ಮನೇಲಿ ನಮ್ಮ ಮಮ್ಮಿ ಇವತ್ತು ಇದನ್ನು ಕಟ್ ಮಾಡ್ತಾಯಿದ್ದಾರೆ, ಪ್ಲಕ್ ಮಾಡ್ತಾಯಿದ್ದಾರೆ. ನಮ್ಮ ಮಮ್ಮಿ ನಮ್ಮ ಮನೆ ಹಿಂದೆನೇ ಇಲ್ಲೇ ಎಲ್ಲ ಹಿಂದೆ ಮುಂದೆ ಫುಲ್ ಸೊಪ್ಪಿನ ಗಿಡಗಳು ತರಕಾರಿ ಹಣ್ಣು ಎಲ್ಲ ಹಾಕಿದ್ದಾರೆ. ವಾವ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ. ಕೆಸುವಿನ ಗಂಟು, ಕೆಲವ್ರು ಗಂಟು ಹಾಕ್ತಾರೆ. ನೀನು ಈ ಸತಿ ಗಂಟು ಹಾಕ್ತೀಯ, ಹಾಗೆ ಕಟ್ ಮಾಡಿ ಪಲ್ಯ ಮಾಡ್ತೀಯ? ಗಂಟು ಹಾಕಿದ್ರೆ ನಾನು ಮಾಡೋದ್ರಲ್ಲೆಲ್ಲ ಬಿದ್ದೆ ಹೋಗಿರುತ್ತೆ. ನಿನಗೆ ಅಷ್ಟು ಟೈಟಾಗಿ ಗಂಟು ಹಾಕೋಕ್ಕೆ ಬರಲ್ಲ ಅಲ್ಲ. ಅಂದರೆ ನನಗೆ ಆ ಥರ ಗಂಟು ಕಣ್ಣು ತಿನ್ನೋಕ್ಕೆ ಇಷ್ಟ ಆಗಲ್ಲ, ತುಂಬ ಬ್ಲೆಂಡ್ ಆಗಿರ್ಬೇಕು. ಇದು ಪಲಾವ್ ಎಲೆ ಅಲ್ಲ ಅಮ್ಮ? ಪಲಾವ್ ಎಲೆ ಇದು. ಮತ್ತು ಇದನ್ನು, ಇದು ಪಲಾವ್ ಎಲೆ ಅಲ್ಲ.
ಇದೆಂತ ಹೇಳ ಶುಂಠಿಯ ಓ ಶುಂಠಿನೂ ಹಾಕಿದ್ಯಾ ಗೊತ್ತಿಲ್ಲ ಶುಂಠಿ ಕಬ್ಬು ಎಷ್ಟೊಂದು ಕಬ್ಬು ಬಿಟ್ಟಿತ್ತು ಈ ಸತಿ ಎಲ್ಲ ಒಣಗೆ ಹೋಗಿದೆ ಬಿದ್ದೋಯ್ತು ಎಣ್ಣೆ ಒಳಗೆ ಆಯ್ತು 20 ಮಿನಿಟ್ಸ್ ಆಯ್ತು ಅನ್ಸುತ್ತೆ ನಾವು ಕುಯ್ಕೊ ಬರೋಷ್ಟು ಇದೆ ಅಲ್ಲ ಅದು ಬೆಂದಿದೆಯಲ್ವ ಅಂತ ಹೇಗೆ ಗೊತ್ತಾಗುತ್ತೆ ಹೇಳು ಹೇಗೆ ಈಗ ಮುಟ್ ನೋಡಿದ್ರೆ ಬಿಟ್ಟು ಕಲ್ಲಂಗಾಗಿದೆ ಇಸ್ ಇಟ್ ಬಿಸಿ ಸಾಕು ಇಷ್ಟಾದರೆ ಸಾಕು ಕಲ್ಲಂಗಾಗಿರುತ್ತಾ ಸಾಫ್ಟ್ ಆಗ್ಬೇಕು ತಾನೇ ಸಾಫ್ಟ್ ಆಗಬಾರ್ದು ಅದನ್ನು ನಾವು ಪೌಡ್ರ್ ಮಾಡಬೇಕು ನೈಸಾಗಿ ಸರಿ ಸ್ವಲ್ಪ ಕೈಲಿ ಹಿಂಗೆ ಪುಡಿ ಪುಡಿ ಮಾಡಿದ್ರೆ ಆಗುತ್ತೆ ಅಷ್ಟೇ ಆಯ್ತಾ ಆಗಿದ್ದು ಇದಕ್ಕೆ ಸ್ವಲ್ಪ ವಾಶ್ ಮಾಡಬೇಕು ಅದು ಏನೇನು ಗೊತ್ತಾಯ್ತು ಏನಿದು ಎಳ್ಳು ಎಳ್ಳು ಓಂಕಾಳು ಓಂಕಾಳು ಜೀರಿಗೆ ಜೀರಿಗೆ ಮೂರು ಹಾಕಿದೆ ಇದರಲ್ಲಿ ಸ್ವಲ್ಪ ವಾಶ್ ಮಾಡಿ ಹಾಕಬೇಕು ಅಷ್ಟೇ ನಾವಿರುತ್ತಲ್ಲ ಜೀರಿಗೆಯಲ್ಲಿ ಕಾಣಿಸ್ತಾನೆ ಇಲ್ಲ ಮಿಕ್ಸ್ ಮಾಡಿ ಈಗ ಗೊತ್ತಾಗುತ್ತೆ ಜೀರಿಗೆ ಜೀರಿಗೆ ಕೆಳಗಾಕಿದೆ ಓ ಇದೊಳ್ಳೆ ಫುಲ್ ಪೌಡರ್ ತರನೇ ಆಗಿರುತ್ತಲ್ಲ ಪುಡಿ ಪುಡಿ ದೊಡಮ್ಮ ಇನ್ನೂ ತುಂಬ ಹಾರ್ಡ್ ಮಾಡ್ತಾಳೆ ಅವರು ಕುಟಾಣಿ ತಗೊಂಡು ಚಿತ್ತಾರೆ ಯಾಕಂತ ಅಷ್ಟು ಗಟ್ಟಿ ಮಾಡೋದು ಯಾವ ದೊಡಮ್ಮ ಲತ್ತ ದೊಡಮ್ಮನ ಕಮಲ್ ದೊಡಮ್ಮ ಕಮಲ್ ದೊಡಮ್ಮ ಇದೊಂದು ಚೂರು ಗಂಟಿಲ್ದಾಗೆ ನೈಸ್ ಮಾಡಬೇಕು ಕೈಲೆ ಪುಡಿ ಪುಡಿ ಮಾಡಬೇಕೆಲ್ಲದನ್ನು ಫುಲ್ ಪೌಡರ್ ಮಾಡ್ಕೋಬೇಕಾ ಫುಲ್ ಪೌಡರ್ ಮಾಡ್ಕೋಬೇಕು ಈಗೆಲ್ಲ ಸಣ್ಣ ಸಣ್ಣ ಬಟ್ಟೆ ಮುಂಟೆ ಬರ್ತಾರೆ ಇದನ್ನು ಸ್ವಲ್ಪ ಚೆನ್ನಾಗಿ ತೊಳೆದು ಹಾಕೋ ಅಭ್ಯಾಸ ನನಗೆ ಯಾವುದೇ ಆಗಲಿ ನೀನು ಬಿಡಪ್ಪ ತೊಳೆದು ತೊಳೆದು ಒಣಗಿಸೋದು ಅಭ್ಯಾಸ ಅಲ್ಲ ಹಾಗೆ ಇದಕ್ಕೂ ತೊಳೆದು ಹಾಕ್ತಾ ಇದ್ದೀನಿ ಇಲ್ಲ ನನಗೆ ಸ್ಯಾಟಿಸ್ಫೈಡ್ ಆಗಲ್ಲ ಏನು ಮಾಡಿದ್ರು ಇದು ಉಪ್ಪು ಚಿಲ್ಲಿ ಪೌಡರ್ ಎಲ್ಲ ಯಾವಾಗ ಹಾಕೋದು ಇನ್ನು ನಮಗೆ ಬೇಕಾದ್ರೆ ನಾವು ಹಾಕೋಬೋದು ಇನ್ನು ಉಪ್ಪು ಚಿಲ್ಲಿ ಪೌಡರು ಈಗಲೇ ಹಾಕೋದು ಅದು ಹಾಕಿ ಕಲಸಿ ಇಡೋದು ಅಷ್ಟೇ ಹಾಕು ಮತ್ತೆ ನೀನೀಗ ಕಲಸಬೇಕು ನಾನೇನು ಫುಲ್ ಡೀಟೇಲ್ ತೋರಿಸ್ತಾ ಇದ್ದೀನಿ ರೆಸಿಪಿನ ಹೇಗೆ ಮಾಡೋದು ಅಂತ ಇದೇನಕ್ಕೆ ಮಮ್ಮಿ ಏನು ಕಾಯಿಸ್ಕೊತಿದ್ಯಾ ಗೀನ ಇದು ಆಯಿಲ್ ಮತ್ತೆ ಎರಡು ಟೇಬಲ್ ಸ್ಪೂನ್ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರಕ್ಕೆ ತಕ್ಕಷ್ಟು ಖಾರ ಪುಡಿ ಇವೆರಡನ್ನೂ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ವಾಟರ್ ಹಾಕೊಂಡು ಮಿಕ್ಸ್ ಮಾಡ್ಬೇಕಲ್ಲ ಇದು ನಿನ್ನ ನೋಡು ಇದು ತುಪ್ಪ ಎಣ್ಣೆ ಎರಡು ಮಿಕ್ಸ್ಚರ್ ಇದು ಬೋತ್ ಘೀ ಆ್ಯಂಡ್ ಆಯಿಲ್ ಮಮ್ಮಿ ಇದಕ್ಕೆ ಟರ್ಮರಿಕ್ ಪೌಡರ್ ಏನೂ ಹಾಕಲ್ವಾ ಬುಸ್ ಅಂತ ಬರುತ್ತೆ ಈಗ ಅದನ್ನು ಕೈಯಲ್ಲಿ ಕಲ್ಸೋಕ್ಕೆ ಬಿಸಿ ಆಗಲ್ವಾ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಬೇಕಂತೇನಿಲ್ಲ ಬರೀ ಮೈದಾದಲ್ಲೂ ಕೂಡ ಈ ಥರ ಅಷ್ಟು ಇಂಬರ್ಸ್ ಮಾಡ್ಬೋದು ಅಂದರೆ ಅಕ್ಕಿ ಹಿಟ್ಟು ಹಾಕ್ದಲ್ಲ ಬರೀ ಮೈದಾ ಬರೀ ಮೈದಾದಲ್ಲೂ ಮಾಡ್ಬೋದು ನಾನಾದರೆ ತುಂಬ ಮೈದಾ ಒಳ್ಳೇದಲ್ವಲ್ಲ ಅಂದ್ಕೊಂಡು ಆದಷ್ಟು ಅಂತ ಸ್ವಲ್ಪ ಇದು ಹಾಕಿದ್ದೀನಿ ಏನು ಹಾಕಿದ್ಯಾ ಅಕ್ಕಿ ಹಿಟ್ಟು ಎರಡು ಮಿಕ್ಸ್ ಮಾಡಿ ರೈಸ್ ಫ್ಲೋರ್
ಅಕೇಶನಲ್ಲಿ ತಿನ್ನೋದಲ್ಲ, ಒಂದೊಂದ್ಸಲ ತಿನ್ನೋಣ ಮೈದಾ. ಸಾಮಾನ್ಯವಾಗಿ ನಾವು ಯೂಸ್ ಮಾಡೋದು ಕಡಿಮೆ ಮಹಾಲಯ. ಎಸ್, ಆ್ಯಕ್ಚುಲಿ ನಮ್ಮ ಮನೇಲಿ ಆದಷ್ಟು ಮೈದಾ ಯೂಸ್ ಮಾಡಲ್ಲ. ಒಂದು ಕೆ ಜಿ ತಿನ್ಬೋದು, ಒಂದಲ್ಲ 2 ಕೆಜಿ ಆಗುತ್ತೆ. ಕರ್ಜಿಕಾಯಿಗೆ ಚಕ್ಲಿಗೆ ಇದು ವೈಟ್ ಇರೋದು ಯಾವುದು ಕೂಡ ಹೆಲ್ತಿಗೆ ಒಳ್ಳೇದಲ್ಲ, ಲೈಕ್ ಮೈದಾ ಶುಗರ್ ಅಲ್ಲ ಮಮ್ಮಿ. ಇಟ್ಸ್ ವೆರಿ ಡೇಂಜರಸ್ ಟು ಹೆಲ್ತ್, ಸೈಲೆಂಟ್ ಕಿಲ್ಲರ್ಸ್ ಇದ್ದಂಗೆ ಅದು ನಮ್ಮ ದೇಹಕ್ಕೆ. ಆಯ್ತಾ, ಇದು ಇದು ಮ್ಯಾರಿನೇಟ್ ಆಗಕ್ಕೆ ಬಿಡ್ಬೇಕಾ ಮಮ್ಮಿ? ಹಾಫ್ ಆನ್ ಅವರ್ ಅಥವಾ 1 ಅವರ್. ಸೊ ಇದು ಎಲ್ಲ ಪ್ರಿಪೇರ್ ಆದ್ಮೇಲೆ ಚಕ್ಲಿ ಹಿಟ್ಟನ್ನ ಮ್ಯಾರಿನೇಟ್ ಆಗಕ್ಕೆ ಬಿಡ್ಬೇಕು. ಒಂದು ಹಾಫ್ ಆನ್ ಅವರ್ ಮ್ಯಾರಿನೇಟ್ ಆಗೋಗ್ಬಿಟ್ರೆ ತುಂಬ ಚೆನ್ನಾಗಾಗುತ್ತಂತೆ. ನಾನು ಚಕ್ಲಿ ರೆಸಿಪಿ ಮಾಡಿದ್ದೆ, ನೆನಪಿದೆ ಮಮ್ಮಿ? ಒಂದ್ಸತಿ ತುಂಬಾ ಈಸಿ ಇನ್ಸ್ಟೆಂಟಾಗಿ ಮಾಡಿದ್ದೆ, ಜಸ್ಟ್ 5 ಮಿನಿಟ್ಸಲ್ಲಿ ಚಕ್ಲಿ ಮಾಡಿದ್ದೆ. ಗೊತ್ತಾ ನೆನಪಿದೆಯಾ ಹೇಗೆ ಬಂದಿತ್ತು ಅಲ್ಲ? ಫುಲ್ ಕ್ರಿಸ್ಪಿಯಾಗಿ ಸಖತ್ತಾಗಿ ಬಂದಿತ್ತು ಗೊತ್ತಾ ನಿಮಗೆ? ನಾನು ರೆಸಿಪಿ ಬೇಕು, ಆ ಚಕ್ಲಿ ಹೇಗೆ ಮಾಡೋದು ಅಂತ ಬೇಕು ಅಂದರೆ ನೀವು ನನಗೆ ಹೇಳಿ, ಖಂಡಿತ ಅದೇ ನಾನು ಒಂದಿನ ನಿಮ್ಮ ಜೊತೆ ತೋರಿಸ್ತೇನೆ, ಶೇರ್ ಮಾಡ್ತೀನಿ. ಇನ್ಸ್ಟೆಂಟ್ ಚಕ್ಲಿ ತುಂಬ ಈ ಥರ ಎಲ್ಲ ಮಾಡೋದು ತುಂಬ ರಿಸ್ಕ್ ಅಲ್ವಾ? ಜಸ್ಟ್ 1 ಮಿನಿಟಲ್ಲ ಮಾಡ್ಬೋದು, 1-5 ಮಿನಿಟ್ಸಲ್ಲಿ ಆಗೋಗ್ಬಿಡುತ್ತೆ. ಅಂಥ ಚಕ್ಲಿ ಮಾಡ್ತೀವಿ ನಾವು, ಏನಾದರೂ ಇನ್ಸ್ಟೆಂಟಾಗಿ ಮಾಡೋದು. ಈಗಿನ ಜನ್ರೇಷನ್ ಎಲ್ಲ ಫುಲ್ ಇನ್ಸ್ಟೆಂಟ್. ಇನ್ನೂ ಕೆಲವರು ಇರ್ತಾರೆ ರೆಡಿ ಚಕ್ಲಿ ಹಿಟ್ಟು ಸಿಗುತ್ತೆ ಅದನ್ನು ತಂದುಬಿಟ್ಟು ಎಣ್ಣೆ ಹಾಕ್ಬಿಡ್ತಾರೆ ಅಷ್ಟೇ, ಅಲ್ವಾ ಅಮ್ಮ? ಅದಷ್ಟು ಟೇಸ್ಟ್ ಇರಲ್ಲ. ಹ್ಞೂ, ಈಗ ಹೇಗೆ ಅಂದರೆ ಫುಲ್ ಬ್ಯುಸಿ ಇರ್ತಾರೆ ಈಗಿನ ಜನ್ರೇಷನಲ್ಲಿ, ಅವ್ರಿಗೆ ಟೈಮೇ ಸಿಗಲ್ಲ ಈ ಥರ ಎಲ್ಲ ಅವರಾಗಿ ಪ್ರಿಪೇರ್ ಮಾಡಿ ಮಾಡೋದು ಪ್ರತಿಯೊಂದು. ಈಗ ನಮ್ಮ ಮಮ್ಮಿ ನೋಡಿ, ಪ್ರತಿಯೊಂದು ಅವರೇ ಪ್ರಿಪೇರ್ ಮಾಡ್ತಾರೆ, ಚಿಲ್ಲಿ ಪೌಡರಿಂದ ಹಿಡ್ದು ಅವರೇ ಪ್ರಿಪೇರ್ ಮಾಡಿದ್ನ ಹಾಕ್ತಾರೆ. ಬಟ್ ಅದು ಅಷ್ಟೇ ನೋಡಿದ್ರ ಸಖತ್ ಹೈಜೀನ್ ನಮ್ಮ ಮಮ್ಮಿ. ನಾನೊಂಚೂರು ಏನಾದರೂ ಹಾಗೆ ಹೇಗೆ ಏನಾದರೂ ಮುಟ್ಟದೆ ಅಂದ್ಕೊಳ್ಳಿ, ವಾಶ್ ಮಾಡ್ದಲೆ ಅಷ್ಟೇ ಕೂಗಾಡ್ಬಿಡ್ತಾರೆ, ನೀಟ್ನೆಸ್ ಇಲ್ವಾ, ಹಾಗೆ ಮುಟ್ದಲ್ಲ, ಹೀಗೆ ಮುಟ್ದಲ್ಲ, ಹೋಗು ಹ್ಯಾಂಡ್ ವಾಶ್ ಮಾಡ್ಕೊಬಾ, ಹಾಗೆ ಹೀಗೆ ಅಂತ ಬೈತಾ ಇರ್ತಾರೆ ನನಗೇನ ಗೊತ್ತಾ. ಈಗ ಹಿಟ್ಟು ಮ್ಯಾರಿನೇಟ್ ಆಗಿದೆ, ರೆಡಿನಮ್ಮ? ಸೊ ಈ ಥರ ಈ ಸತಿನೂ ಸ್ವಲ್ಪ ಡಿಫ್ರೆಂಟ್ ಸ್ಟೈಲಲ್ಲಿ ಚಕ್ಲಿನ ಟ್ರೈ ಮಾಡಿದ್ವಿ, ಪರವಾಗಿಲ್ಲ, ಚೆನ್ನಾಗಿ ಬಂದಿತ್ತು, ಸ್ವಲ್ಪ ಕ್ರಿಸ್ಪಿಯಾಗಿ ಬಂದಿತ್ತು. ಬಟ್ ಮಾಮೂಲಿ ಚಕ್ಲಿ ಅಷ್ಟು ಏನು ಟೇಸ್ಟಿಯಾಗಿ ಬಂದಿರಲಿಲ್ಲ, ನಮ್ಮ ಮಾಮೂಲಿ ಚಕ್ಲಿ ತುಂಬ ಚೆನ್ನಾಗಿ ಬರ್ತಿತ್ತು. ಬಟ್ ಇದು ಸ್ವಲ್ಪ ಇನ್ಸ್ಟೆಂಟಾಗಿ ಮಾಡೋ ಅಂಥ ಚಕ್ಲಿ ರೆಸಿಪಿ, ಆ್ಯಂಡ್ ಯೆಸ್, ಇಟ್ ವಾಸ್ ಕ್ರಿಸ್ಪಿ ಆ್ಯಂಡ್ ಟೇಸ್ಟಿ ಆಲ್ಸೋ. ನಾವು ಕಮಿಂಗ್ ಟು ಗರ್ಜಿಕಾಯಿ, ಗರ್ಜಿಕಾಯಿ ಹೇಗೆ ಮಾಡೋದು ಅಂತ ನಾನೀಗ ನಿಮಗೆ ಹೇಳ್ಕೊಡ್ತೀನಿ. ಸೊ ಫಸ್ಟ್ ಗರ್ಜಿಕಾಯಿ ಮಾಡೋಕ್ಕಿಂತ ಮುಂಚೆ ನಾವೀಗ ಹೂರ್ಣ ರೆಡಿ ಮಾಡ್ಕೋಬೇಕು ಗರ್ಜಿಕಾಯಿಗೆ. ಇಲ್ಲಿ ನಾನು ಹೂರ್ಣಕ್ಕೆ ಕೊಬ್ಬರಿ, ಸಕ್ಕರೆ, ಎಳ್ಳು ಈ 3 ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡ್ಕೊಂಡು ಮಾಡ್ಕೊಂಡಿದ್ದೀನಿ. ಸೊ ಒಂದು ಸೈಡ್ ಹೂರ್ಣ ರೆಡಿಯಾಗಿದೆ, ಇನ್ನೊಂದು ಸೈಡ್ ನಾವು ಚಪಾತಿ ಹಿಟ್ಟು ಅದಕ್ಕೆ ಹಿಟ್ಟನ್ನ ಕಲಸ್ಕೋಬೇಕು. ಮೈದಾ ಹಿಟ್ಟು ಯೂಸ್ ಮಾಡಿ ಸೇಮ್ ಚಪಾತಿ ಹಿಟ್ಟು ಮಾಡ್ತೀವಲ್ಲ ಆ ಥರ ಕಲಸ್ಕೋಬೇಕು. ಅದನ್ನು ಈಗ ಚಿಕ್ಕದಾಗಿ ಲಟ್ಟಿಸ್ಕೋಬೇಕು. ನಾವಿಲ್ಲಿ ಚಿಕ್ಕದಾಗಿ ಮಾಡ್ತಾಯಿದ್ದೀವಿ ಗರ್ಜಿಕಾಯಿ. ಸೊ ಮೀಡಿಯಮ್ ಸೈಜ್ ಇದು, ಸ್ಮಾಲ್ ಟು ಮೀಡಿಯಮ್ ಸೈಜ್. ನೀವು ಬೇಕಾದ್ರೆ ದೊಡ್ಡದಾಗಿ ಮಾಡೋದಾದರೆ ಇದು ದೊಡ್ಡದು ಬರುತ್ತಲ್ಲ ಗರ್ಜಿಕಾಯಿ ಮೇಕರ್, ಅದನ್ನು ಯೂಸ್ ಮಾಡ್ಬೋದು. ಸೊ ಈಗ ನಾವು ಅದನ್ನು ನೀಟಾಗಿ ಸ್ಟಫ್ ಮಾಡ್ತಾ ಇದ್ದೀವಿ, ಒಳಗಡೆ ಸ್ಟಫಿಂಗ್ಸ್ನ ಸ್ಟಫ್ ಮಾಡಿಬಿಟ್ಟು ಇದನ್ನು ನೀಟಾಗಿ ಈ ಥರ ಗಟ್ಟಿಯಾಗಿ ಪ್ರೆಸ್ ಮಾಡಬೇಕು. ಸೊ ದಟ್ ಸೈಡ್ಸ್ ಎಲ್ಲ ಓಪನ್ ಆಗಬಾರ್ದು, ನೀಟಾಗಿ ಪ್ರೆಸ್ ಮಾಡ್ಕೋಬೇಕು. ಓಪನ್ ಆದರೆ ಎಣ್ಣೆ ಒಳಗೆ ಬಿಟ್ಬಿಡುತ್ತೆ ಸ್ಟಫಿಂಗ್ಸ್ ಎಲ್ಲ, ಹಾಗಾಗಿ ನೋಡಿ ನೀಟಾಗಿ ಪ್ರೆಸ್ ಮಾಡ್ಕೊಳ್ಳಿ. ಸೊ ನೋಡಿದ್ರಲ್ಲ, ಆಲ್ಮೋಸ್ಟ್ ಆಲ್ ಗರ್ಜಿಕಾಯಿ ರೆಡಿಯಾಗಿದೆ. ಇದು ನಾನು ಕಾಲೇಜಿಗೆ ಹೋದಾಗ ನನ್ನ ತಮ್ಮ ತೆಗೆದಿರೋ ಅಂಥ ವೀಡಿಯೋ. ಸೊ ಇನ್ ಡೀಟೇಲಾಗಿ ಅವರು ತೋರಿಸಿಲ್ಲ, ಆ ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ನಾನು ಹಾಗಾಗಿ ಜನ್ರಲಾಗಿ ಏನೆಲ್ಲ ಇನ್ಕ್ಲೂಡ್ ಮಾಡಿದ್ದಾರೆ ಅನ್ನೋದನ್ನ ನಾನು ನಿಮಗೆ ಹೇಳಿದ್ದೀನಿ. ಸೊ ನೀವು ಈ ರೀತಿ ಮನೇಲೇ ಮಾಡ್ಕೋಬೋದು ಗರ್ಜಿಕಾಯಿ ಕೂಡ.
ಸೊ ಗಜ್ಜಿಕಾಯಿ ಈಗ ರೆಡಿಯಾಗಿದೆ. ಆಲ್ಮೋಸ್ಟ್ ಆಲ್ ಎಲ್ಲ ಗಜ್ಜಿಕಾಯಿ ರೆಡಿ ಮಾಡಿ ಮಮ್ಮಿ ಇಟ್ಕೊಂಡಿದ್ದಾರೆ. ಈಗ ಇದು ರೆಡಿಯಾದ ನಂತರ ಈಗ ನೀವು ಆರಾಮಾಗಿ ಇದನ್ನು ಡೀಪ್ ಫ್ರೈ ಮಾಡ್ಬೋದು ಆಯಿಲಲ್ಲಿ. ಸೊ ಫಸ್ಟಿಗೆ ನೀವು ಆಯಿಲ್ನ ಪ್ರೀ ಹೀಟ್ ಮಾಡ್ಕೋಬೇಕಾಗುತ್ತೆ. ಅದು ಆಯಿಲ್ ಹೀಟ್ ಆದ ನಂತರ ಗಜ್ಜಿಕಾಯಿನ ಅದರಲ್ಲಿ ಡಿಪ್ ಮಾಡಿ ಫ್ರೈ ಮಾಡಬೇಕು. ಸೊ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿದರೆ ಚೆನ್ನಾಗಾಗುತ್ತೆ. ಲೈಟ್ ಗೋಲ್ಡನ್ ಬ್ರೌನ್ ಬರಬೇಕು. ನನಗಂತೂ ನಮ್ಮಮ್ಮ ಮಾಡೋ ಗಜ್ಜಿಕಾಯಿ ಅಂತೂ ತುಂಬ ಇಷ್ಟ, ಸಖತ್ತಾಗಿ ಬರುತ್ತೆ. ನೀವು ಕೂಡ ಇದನ್ನು ಟ್ರೈ ಮಾಡಿ. ಸೊ ಇವತ್ತಿನ ರೆಸಿಪಿ ವೀಡಿಯೋ ನಿಮಗೆ ಇಷ್ಟ ಆದರೆ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಲೈಕ್ ಮಾಡೋದನ್ನ ಮರಿಬೇಡಿ, ವೀಡಿಯೋಗೆ ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ನೀವು ನನಗೆ ತಿಳಿಸ್ಬೋದು. ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಗೋ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಪ್ರೆಸ್ ದ ಬೆಲ್ ಐಕಾನ್. ಸೊ ಎವ್ರಿ ಟೈಮ್ ನಾನು ನ್ಯೂ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಟಿಲ್ ದೆನ್ ಸ್ಟೇ ಟ್ಯೂನ್, ಬೈ ಬೈ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.